वेन्स्डे मुंबई जनर पालिगे इन्नोंदु ब्लड बैड एंड ब्लडी वेन्स्डे मोदलु जुलाई 13 कस बर्थडे अदक्कागिये ई कृत्य नडेदिदे अंत सुद्दि आगित्तु आदरे कस बर्थडे जुलाई नल्ली अल्ल सेप्टेंबर नल्ली अन्नोदु ईग गोत्तागिदे ಮುಂಬೈಗೆ ಭಯೋತ್ಪಾದಕರ ದಾಳಿ ಹೊಸದೇನೂ ಅಲ್ಲ ಇಲ್ಲಿಗೆ ಕೊನೆಯಾಗಿ ಬಿಡಲಪ್ಪ ಅಂತ ಪ್ರಾರ್ಥಿಸಿದರು ಇದು ಕೊನೆಯದ್ದು ಅಲ್ಲ ಏಕೆಂದರೆ ಭಯೋತ್ಪಾದಕ ಎಂಬ ರಕ್ತ ಬೀಜಾಸುರ ಅಷ್ಟರ ಮಟ್ಟಿಗೆ ಬೆಳೆದು ನಿಂತಿದ್ದಾನೆ ಕಳೆದ 20 ವರ್ಷಗಳಲ್ಲಿ ಮುಂಬೈನಲ್ಲಿ ಇಂಥ 92 ಸ್ಫೋಟಗಳು ಸಂಭವಿಸಿವೆ ಮುಂಬೈ ಈ ಎಲ್ಲಾ ದಾಳಿಗಳಿಂದ 2,500 ಜನರನ್ನ ಬಲಿಕೊಟ್ಟಿದೆ ಬಾಂಬ್ ಇಟ್ಟವರು ಯಾರು ಈ ಬಗ್ಗೆ ಇದುವರೆಗೂ ಸ್ಪಷ್ಟ ಮಾಹಿತಿ ಸಿಕ್ಕಿಲ್ಲ ಬಾಂಬ್ ಸ್ಫೋಟವಾದ ನಂತರ ಪೊಲೀಸರು ಇಬ್ಬರು ಶಂಕಿತರನ್ನ ವಶಕ್ಕೆ ತೆಗೆದುಕೊಂಡು ವಿಚಾರಣೆ ನಡೆಸಿದರು ಆದರೆ ಯಾವ ಮಾಹಿತಿಯೂ ಕೂಡ ಸಿಕ್ಕಲಿಲ್ಲ ಬಾಂಬ್ ಸ್ಫೋಟವಾದ ಸ್ವಲ್ಪ ಹೊತ್ತಿನಲ್ಲೇ ಸಾಂತಾ ಕ್ರೂಸ್ ರೈಲ್ವೆ ನಿಲ್ದಾಣದ ಬಳಿ ಒಂದು ಶಂಕ್ಯಾಸ್ಪದ ಬ್ಯಾಗ್ ಪತ್ತೆಯಾಯಿತು ದೇವರು ದೊಡ್ಡವನು ಆ ಬ್ಯಾಗ್ನಲ್ಲಿ ಬಾಂಬ್ ಇರಲಿಲ್ಲ ಎಲ್ಲರ ಅನುಮಾನ ಈಗ ಇಂಡಿಯನ್ ಮುಜಾಹಿದ್ದೀನ್ ಸಂಘಟನೆಯ ಮೇಲಿದೆ ಆದರೆ ಇದುವರೆಗೆ ಯಾವುದೇ ಉಗ್ರ ಸಂಘಟನೆ ಈ ಸ್ಫೋಟ ಮಾಡಿದ್ದು ನಾವೇ ಅಂತ ಹೇಳಿಕೊಂಡಿಲ್ಲ ಈಗ ಎಲ್ಲರೂ MH43A9384 ಕಾರ್ನ ಹುಡುಕಾಟದಲ್ಲಿದ್ದಾರೆ ಅದೊಂದು ಟ್ಯಾಕ್ಸಿ ಆ ಟ್ಯಾಕ್ಸಿಯಲ್ಲೇ ಮೂವರು ಉಗ್ರರು ಬಂದು ಬಾಂಬ್ ಬಿಟ್ಟು ಹೋಗಿದ್ದಾರೆ ಅನ್ನೋದು ಈಗಿರುವ ಅನುಮಾನ ಯಾವುದು ಇನ್ನೂ ಪಕ್ಕಾ ಆಗಿಲ್ಲ ಸ್ಫೋಟದಲ್ಲಿ ಸುಧಾರಿತ ಸ್ಫೋಟಕಗಳನ್ನು ಬಳಸಲಾಗಿದೆ ಅಮೋನಿಯಂ ನೈಟ್ರೇಟ್ ಬಳಸಿ ಸ್ಫೋಟಿಸಲಾಗಿದೆ ಆದರೆ ಎಲ್ಲಿಯೂ ರಿಮೋಟ್ ಕಂಟ್ರೋಲ್ ಬಳಸಿಲ್ಲ ಇದು ಸತ್ಯಕ್ಕೆ ಸಿಕ್ಕಿರುವ ಮಾಹಿತಿ ಇನ್ನು ಈ ಸ್ಫೋಟವನ್ನ ಲಷ್ಕರ್ ಕೂಡ ಮಾಡಿರಬಹುದು ಅನ್ನೋ ಅನುಮಾನವಿದೆ ಯಾಕೆಂದರೆ ನರಹಂತಕ ಕಸಬ್ ಈಗಲೂ ಜೈಲಿನಲ್ಲಿದ್ದಾನೆ ಮುಂಬೈ ದಾಳಿಯಲ್ಲಿ ನೂರಾರು ಅಮಾಯಕರನ್ನ ಕೊಂದ ಈ ಹಂತಕನಿಗೆ ಮರಣದಂಡನೆ ಶಿಕ್ಷೆಯಾಗಿದೆ ಇನ್ನು ಗಲ್ಲುಗೇರಿಸೋದಕ್ಕೆ ಆಗಿಲ್ಲ ಜೈಲಿನಲ್ಲಿರುವ ಕಸಬ್ನ ಹುಟ್ಟುಹಬ್ಬ ಜುಲೈ 13 ಅದಕ್ಕೆ ಪ್ರತೀಕಾರವಾಗಿ ಈ ದಾಳಿ ನಡೆದಿದೆ ಅಂತ ಮೊದಲು ಸುದ್ದಿಯಾಗಿತ್ತು ಆದರೆ ಈಗ ಸತ್ಯ ಹೊರಬಿದ್ದಿದೆ ಕಸಬ್ ಹುಟ್ಟಿದ ದಿನ ಸೆಪ್ಟೆಂಬರ್ 13 ಆದರೆ ಇದು ಪ್ರತೀಕಾರದ ದಾಳಿ ಇರಬಹುದು ಅನ್ನೋ ಅನುಮಾನ ಕೊನೆಯಾಗಿಲ್ಲ ಪ್ರತೀಕಾರದ ದಾಳಿಯಾಗಿದ್ರೆ ಇದು ಲಷ್ಕರಿಯ ತೋಯ್ಬಾ ಕೃತ್ಯನ ಅನುಮಾನಗಳೆಲ್ಲ ಸದ್ಯಕ್ಕೆ ಅನುಮಾನದ ಹಂತದಲ್ಲೇ ಇವೆ ಹೀಗಾಗಿ ಈ ಬಾರಿ ಕೂಡ ಸ್ಫೋಟದ ತನಿಖೆಯ ಕೈಗಳು ಪಾಕಿಸ್ತಾನದತ್ತಲೇ ಚಾಚ್ತಾ ಇವೆ ಜುಲೈ 26ನೇ ತಾರೀಕು ಭಾರತ ಮತ್ತು ಪಾಕ್ ವಿದೇಶಾಂಗ ಕಾರ್ಯದರ್ಶಿಗಳ ಸಭೆ ಇದೆ ಆ ಸಭೆ ಅರ್ಧದಲ್ಲೇ ಕೈಕೊಡುವ ಎಲ್ಲಾ ಸೂಚನೆಗಳು ಸಿಗ್ತಾ ಇದೆ ಇದೆಲ್ಲದಕ್ಕಿಂತಲೂ ಇಂಟರೆಸ್ಟಿಂಗ್ ಅಂದ್ರೆ ಜುಲೈ 13ನೇ ತಾರೀಕು ಇದುವರೆಗೆ 2 ದಶಕಗಳಲ್ಲಿ ನಡೆದ ಬಾಂಬ್ ಸ್ಫೋಟಗಳಲ್ಲಿ 92 ಸ್ಫೋಟಗಳು ಸಂಭವಿಸಿವೆ ಇವುಗಳಲ್ಲಿ 4 ಸ್ಫೋಟಗಳು 13ನೇ ತಾರೀಕಿನಂದೇ ಸಂಭವಿಸಿರೋದು ವಿಶೇಷ ಇದು ಮುಂಬೈ ದಾಳಿಯಾದ ಮೇಲೆ 31 ತಿಂಗಳ ಬಳಿಕ ನಡೆದ ಭಯೋತ್ಪಾದಕರ ಅಟ್ಟಹಾಸ ಉಗ್ರರಷ್ಟೇ ಅಲ್ಲ ಅಂಡರ್ವರ್ಲ್ಡ್ ಮೇಲೂ ಅನುಮಾನದ ಕಣ್ಣಿದೆ ಇತ್ತೀಚೆಗಷ್ಟೇ ಜ್ಯೋತಿರ್ಮಯಿ ಡೇ ಹತ್ಯೆಯಾಗಿತ್ತು ಅದರ ಹಿಂದೆ ಚೋಟಾರಾಜನ್ ಕೈವಾಡವಿದೆ ಅನ್ನೋದನ್ನ ಪೊಲೀಸ್ನವರೇ ಹೇಳಿಕೊಂಡಿದ್ದರು ಅದಕ್ಕೂ ಕೆಲವು ತಿಂಗಳ ಮೊದಲು ಇನ್ನೊಬ್ಬ ಪಾತಕಿ ಟೈಗರ್ ಮೆಮೊನ್ ತಮ್ಮನ ಕಾರ್ ಡ್ರೈವರ್ ಅನ್ನು ಕೊಲ್ಲಲಾಗಿತ್ತು ಇನ್ನು ಇಂಟೆಲಿಜೆನ್ಸ್ ಕೂಡ ಮುಂಬೈನಲ್ಲಿ ದಾವೂದ್ ಮತ್ತು ಚೋಟಾರಾಜನ್ ಗ್ಯಾಂಗ್ ವಾರ್ ಶುರುವಾಗಲಿದೆ ಅನ್ನೋ ಸುಳಿವನ್ನ ಕೊಟ್ಟಿತ್ತು ಹಾಗಾದರೆ ಇದು ಅಂಡರ್ವರ್ಲ್ಡ್ ಗ್ಯಾಂಗ್ ವಾರ್ನ ಭಾಗನ ಪೊಲೀಸರು ಈ ದಿಕ್ಕಿನಲ್ಲೂ ಒಂದು ಹೆಜ್ಜೆ ಇಟ್ಟಿದ್ದಾರೆ ಆದರೆ ಇಡೀ ಪ್ರಕರಣದಲ್ಲಿ ಗುಪ್ತಚರ ಇಲಾಖೆ ವೈಫಲ್ಯ ಎದ್ದು ಕಾಣ್ತಾ ಇದೆ ಆದರೆ ಇದನ್ನ ನಮ್ಮ ಸನ್ಮಾನ್ಯ ಗೃಹ ಸಚಿವರೇ ಒಪ್ಪಿಕೊಳ್ಳೋದಕ್ಕೆ ರೆಡಿ ಇಲ್ಲ ಕೇವಲ ಒಂದು ತಿಂಗಳ ಹಿಂದೆ ಕಾಸರಗೋಡಿನ ಕುಂಬಳೆ ಸಮೀಪ ಅನುಮಾನಾಸ್ಪದ ಬೋಟ್ ಒಂದು ಪತ್ತೆಯಾಗಿದೆ ಈ ಬೋಟ್ನ ಬಗ್ಗೆ ಮಾಹಿತಿ ತಿಳಿದುಕೊಳ್ಳೋದಕ್ಕೆ ಕೋಸ್ಟ್ ಗಾರ್ಡ್ಸ್ ಸ್ವಲ್ಪ ಕೂಡ ಆಸಕ್ತಿ ತೋರಿಸಲಿಲ್ಲ ಮುಂಬೈ ದಾಳಿಯ ಸಂಪೂರ್ಣ ವಿವರ ಗೊತ್ತಿದ್ದು ಇದನ್ನ ನಿರ್ಲಕ್ಷಿಸಿದ್ದು ಏಕೆ ಈ ಬಾರಿ ಕೂಡ ಉಗ್ರರು ಸಮುದ್ರ ಮಾರ್ಗದಲ್ಲೇ ಮುಂಬೈಗೆ ಎಂಟ್ರಿ ಕೊಟ್ರ ಈ ಅನುಮಾನಗಳು ಇವೆ ಆದರೆ ಗೃಹ ಸಚಿವರು ಮಾತ್ರ ಇದು ಗುಪ್ತಚರ ಇಲಾಖೆಯ ವೈಫಲ್ಯ ಅಲ್ಲ ಅಂತಿದ್ದಾರೆ All groups that have the capacity to carry out such terror attacks are suspect. We are not pointing a finger at this stage to this group or that group. All angles will be investigated. All premises will be examined and all leads will be followed without any predetermination. ಹಾಗಾದರೆ ಗುಪ್ತಚರ ಇಲಾಖೆ ಏನ್ ಮಾಡ್ತಾ ಇತ್ತು ಅದರ ಕೆಲಸ ಏನು ಸ್ವಾಮಿ ಅನ್ನೋ ಪ್ರಶ್ನೆಗೆ ಖುದ್ದು ಚಿದಂಬರಂ ಅವರಿಂದಾನೂ ಉತ್ತರ ಸಿಗ್ತಾ ಇಲ್ಲ
ಈಗ ಪೊಲೀಸರು ಕಣ್ಣಿಟ್ಟಿರೋದು ಜವೇರಿ ಬಜಾರ್ ಮತ್ತು ದಾದರ್ನಲ್ಲಿ ಫಿಕ್ಸ್ ಮಾಡಿರುವ ಸಿಸಿಟಿವಿಗಳ ಮೇಲೆ. ದಾದರ್ ಮತ್ತು ಜವೇರಿ ಬಜಾರ್ನಲ್ಲಿ ಎಲ್ಲಾ ಕಡೆ ಸಿಸಿಟಿವಿ ಅಳವಡಿಸಲಾಗಿದೆ. ಸಾರ್ವಜನಿಕರ ಸಹಕಾರ ಕೂಡ ಇರಬೇಕು ಅನ್ನೋ ಕಾರಣಕ್ಕೆ ವ್ಯಾಪಾರಿಗಳಿಂದ ತಲಾ 25,000 ಸಂಗ್ರಹಿಸಲಾಗಿತ್ತು. ಎಲ್ಲಾ ಕಡೆ ಸಿಸಿಟಿವಿ ಅಳವಡಿಸಲಾಗಿದೆ. ಆ ಎಲ್ಲಾ ಸಿಸಿಟಿವಿಗಳು ಈಗಲೂ ಕೆಲಸ ಮಾಡಿದ್ರೆ ಸುಸ್ಥಿತಿಯಲ್ಲಿದ್ದರೆ ಆ ಉಗ್ರರ ಚಟುವಟಿಕೆ ದಾಖಲಾಗಿಯೇ ಆಗುತ್ತೆ. ಸಾಕ್ಷ್ಯ ಸಿಕ್ಕೇ ಸಿಕ್ಕುತ್ತೆ. ಆಮೇಲೆ ಉಗ್ರರನ್ನ ಬೇಟೆಯಾಡೋದು ಸುಲಭ ಅಂತ ಇದೆ ಮುಂಬೈ ಪೊಲೀಸ್. ಗೃಹ ಸಚಿವ ಚಿದಂಬರಂ ಹೇಳ್ತಾ ಇರೋದು ಇದನ್ನೇ. ಆದರೆ ಅದು ಅಷ್ಟು ಸುಲಭ ಅಲ್ಲ. ಸಿಕ್ಕ ಉಗ್ರನನ್ನೇ ನೇಣಿಗೆ ಹಾಕದೆ ಸಾಕ್ತಾ ಇರೋದು ನಾವು. ಎಲ್ಲಾ ಓಕೆ, ಮುಂಬೈ ಸಿಟಿನೇ ಯಾಕೆ ಉಗ್ರರ ಟಾರ್ಗೆಟ್ ಆಗುತ್ತೆ? ಇಷ್ಟು ವರ್ಷಗಳಲ್ಲಿ ಭಾರತ ಎಲ್ಲೆಲ್ಲಿ ಬದಲಾಗಿದೆ, ಎಲ್ಲೆಲ್ಲಿ ಬದಲಾಗಿಲ್ಲ ಎಲ್ಲವನ್ನ ನೋಡೋಣ. ಅದಕ್ಕೂ ಮೊದಲು ಒಂದು ಸ್ಮಾಲ್ ಬ್ರೇಕ್.